ನಮಸ್ಕಾರ. ಇವತ್ತು ನಾನು ತಲೆಗೆ ಹಚ್ಚಲು ಎಣ್ಣೆ ಮಾಡೋದನ್ನು ಹೇಳ್ತಿದ್ದೇನೆ. ಈಗ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ನೋಡೋಣ. ಈಗ ಬೇಕಾಗೋ ಸಾಮಗ್ರಿಗಳು, ಇದು ತಿನ್ನುವ ಎಲೆ ಒಂದು 15 ತೆಗೆದುಕೊಳ್ಳಿ, ಮತ್ತು ಕರಿಬೇವು ಇದು ಒಂದು 4 ಕಡ್ಡಿ ಇರಲಿ. ಇದನ್ನು ಹೀಗೆ ಬಿಡಿಸಿಟ್ಟಿರಬೇಕು. ಮತ್ತು ಒಂದು ಹದಿನೈದು ಇಪ್ಪತ್ತು ದಳ ಎಲೆ ತುಳಸಿದು, ಮತ್ತು ಒಂದು 5-6 ಎಲೆ ದಾಸವಾಳದ್ದು. ನೀವು ಯಾವುದು ಗಿಡದಾದರೂ ನಡೀತದೆ, ಬಿಳಿದಿರಲಿ ಕೆಂಪಿರಲಿ, ಒಟ್ಟೆ ದಾಸವಾಳ ಎಲೆ. ಮತ್ತು ಒಂದು 1/2 ಲೀಟರ್ ಎಣ್ಣೆ ತೆಗೆದುಕೊಂಡಿದ್ದೇನೆ. ಈ ಎಣ್ಣೆಯಲ್ಲಿ ಇವುಗಳನ್ನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಕುದಿಸೋಣ. ಈಗ ಎಣ್ಣೆಯನ್ನು ಹಾಗೆ ಉರಿ ಮೇಲೆ ಕಾಯಿಸಬಾರ್ದು, ಅದು ಒಂಥರ ಕಮಟು ವಾಸನೆ ಬರುತ್ತದೆ. ಅದಕ್ಕೆ ಸ್ವಲ್ಪ ನೀರು ಹೀಗೆ ಇಟ್ಟುಕೊಂಡು ಅದನ್ನು ಕುದಿಲಿಕ್ಕೆ ಹತ್ತಿದ ಮೇಲೆ ಅದರೊಳಗೆ ಈ ಎಣ್ಣೆಯನ್ನು ಹೀಗೆ ಇಡಬೇಕು. ಇದರಲ್ಲಿ ಎಣ್ಣೆ ಇದೆ, ಹೀಗೆ ಇಡಬೇಕು. ಮತ್ತು ನಾವು ಎಲ್ಲ ತೆಗೆದುಕೊಂಡಂಥ ಎಲೆಗಳನ್ನು ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದ್ರಾಗ ಹಾಕ್ತಿದ್ದೇನೆ. ಈಗ ಈ ಎಣ್ಣೆ ತುಂಬಾ ಚಲೋ ಇದೆ, ಏಕೆಂದರೆ ಇದನ್ನು ಹಚ್ಚಿಕೊಂಡರೆ ಕೂದಲು ಉದುರುವುದು ನಿಲ್ಲುತ್ತದೆ, ಮತ್ತು ತೊಡಕಾಗುವುದು ಗಂಟಾಗಂಗಿಲ್ಲ ಕೂದಲಿನಲ್ಲಿ, ಮತ್ತು ಕೂದಲು ತುಂಬಾ ಬೆಳೆಯುತ್ತದೆ ತಲೆಯಲ್ಲಿ. ಈಗ ಎಲ್ಲ ಎಲೆ ಹಾಕಿದ ಮೇಲೆ ಸ್ವಲ್ಪ ಹೀಗೆ ಅದನ್ನು ಕೈ ಆಡಿಸಬೇಕಿದನ್ನು. ಒಂದು 5 ನಿಮಿಷ ಕುದಿಸೋಣ ಇದನ್ನು. ಈಗ ಬಣ್ಣ ಕೂಡ ಎಣ್ಣೆದು ಚೇಂಜ್ ಆಗಿದೆ ಸ್ವಲ್ಪ, ಹೀಗೇ ತಿರುಗಿಸ್ತಾ ಇರಬೇಕು. ಈಗ ಒಂದು 5 ನಿಮಿಷ ಆಗಿದೆ, ಇನ್ನೊಂದು 2-3 ನಿಮಿಷ ಆಗಲಿ. ಹೀಗೆ ಹಿಡಿದು ನೀರಲ್ಲಿ ಹೀಗೆ ತಿರುಗಿಸ್ತಾ ಇರಬೇಕು. ಇದನ್ನು ತಲೆ ತೊಳೆದುಕೊಳ್ಳುವ ಮೊದಲು ಒಂದು 1/2 ತಾಸು ಮೊದಲನೇ ಹಚ್ಚಿಕೊಂಡು ನಂತರ ತಲೆ ತೊಳೆದುಕೊಳ್ಳಿ. ಮತ್ತು ಇದರಿಂದ ತುಂಬಾ ಉಪಯೋಗ ಆಗ್ತದೆ. ತಿನ್ನುವ ಎಲೆಯಲ್ಲಿ ಮತ್ತು ಕರಿಮೆವದಲ್ಲಿ ಕಬ್ಬಿಣಾಂಶ ಇರುವುದರಿಂದ ನಮ್ಮ ಕೂದಲಿಗೆ ತುಂಬಾ ಅದರಿಂದ ಉಪಯೋಗ ಆಗ್ತದೆ. ಈಗ ಇದಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಸೋಸೋಣ. ಇದನ್ನು ಈಗ ಇದು ಎಣ್ಣೆ ತಣ್ಣಗಾಗಿದೆ, ಈಗ ಇದನ್ನು ಸೋಸಿಕೊಳ್ಳೋಣ. ಹೀಗೆ ಚೆನ್ನಾಗಿ ಸೋಸಿಕೊಳ್ಳಿ ಇದನ್ನು. ಈಗ ಇದನ್ನು ಎಣ್ಣೆ ರೆಡಿಯಾಗಿದೆ, ಒಂದು ಬಾಟಲ್ನಲ್ಲಿ ಹಾಕಿ ಮುಚ್ಚಿಡಿ ಇದನ್ನು. ಇದು ನೀವು ಲೈಕ್ ಮಾಡಿದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.